ಸ್ನೇಹಿತರೆ, ಆ ದೇಶ ಎಂತಹ ವಿಚಿತ್ರ ದೇಶ ಅಂದರೆ ಅಲ್ಲಿ ಪ್ರತಿ 3 ನಿಮಿಷಕ್ಕೊಂದು ಅತ್ಯಾಚಾರಗಳಾಗ್ತವೆ, ಪ್ರತಿ ಗಂಟೆಗೆ ಒಂದು ಕೊಲೆಗಳಾಗ್ತವೆ. ಅದರಲ್ಲೂ ಇಲ್ಲಿನ ಬಹುತೇಕ ಹೆಣ್ಣು ಮಕ್ಕಳು ಅನೇಕ ತೊಂದರೆಗಳಿಗೆ ಒಳಗಾಗಿ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿ ಆತ್ಮಹತ್ಯೆಯನ್ನೇ ಮಾಡಿಕೊಳ್ತಾರೆ. ಈ ದೇಶದ ಸುಂದರ ಪರಿಸರ ಮತ್ತು ಪ್ರದೇಶವನ್ನು ನೋಡೋಕೆ ಅಂತ ಬರುವ ವಿದೇಶಿ ಮಹಿಳೆಯರ ಮೇಲೂ ಕೂಡ ಗ್ಯಾಂಗ್ರೇಪ್ಗಳು ಆಗ್ತವೆ. ಇಲ್ಲಿ ಸುಮಾರು 35,516 ರೇಪ್ ಕೇಸ್ಗಳು ಒಂದು ವರ್ಷಕ್ಕೆ ದಾಖಲಾದರೆ ಅವುಗಳಲ್ಲಿ ಕೆಲವೇ ಕೆಲವು ಮಾತ್ರ ನ್ಯಾಯವನ್ನು ಪಡೆದುಕೊಳ್ತವೆ, ಉಳಿದವು ಹಾಗೆಯೇ ಕಣ್ಮರೆಯಾಗ್ತವೆ. ಅಲ್ಲಿನ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರವೇ ಈ ದೇಶದಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನೂ ಸೇರಿದಂತೆ 2019 ಮತ್ತು 2021 ವರ್ಷದಲ್ಲಿ 13.5 ಲಕ್ಷ ಮಹಿಳೆಯರು ಕಣ್ಮರೆಯಾಗಿದ್ದಾರೆ. ಇದರ ಅರ್ಥ ಇವರು ಅಕ್ಷರಶಃ ಅತ್ಯಾಚಾರಕ್ಕೆ ಒಳಗಾಗಿರಬಹುದು, ಕಿಡ್ನ್ಯಾಪ್ ಆಗಿರಬಹುದು, ಅಥವಾ ಇನ್ನೊಬ್ಬರ ಕಪಿಮುಷ್ಟಿಗೆ ಸಿಲುಕಿ ಕೊಲೆಯೂ ಆಗಿರಬಹುದು. ಆ ದೇಶ ಯಾವುದು ಅಂದರೆ ಅದು ನಮ್ಮ ಭಾರತ. ಹೌದು, ನಮ್ಮ ಹೆಮ್ಮೆಯ ಭಾರತವೇ. ಭಾರತದಲ್ಲಿ ಅತ್ಯಾಚಾರಕ್ಕೆ ಒಳಗಾದವರ ಕೇಸ್ಗಳೇ ಸರಿಯಾಗಿ ನೋಂದಣಿಯಾಗೋದಿಲ್ಲ. ಒಂದು ಸರ್ವೆಯ ಪ್ರಕಾರ 1 ಲಕ್ಷ ಮಹಿಳೆಯರ ಗುಂಪಿನಲ್ಲಿ ಅತ್ಯಾಚಾರಕ್ಕೆ ತುತ್ತಾದವರ ಸಂಖ್ಯೆ ಭಾರತದಲ್ಲಿ ಕಡಿಮೆ ಇದೆ. ಅಂದರೆ ಮುಂದುವರಿದ ದೇಶಗಳಾದ ಅಮೆರಿಕಾ, UK, ಸ್ವೀಡನ್ನಂತಹ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಪ್ರೊಟೆಕ್ಷನ್ ಇರೋ ಕಡೆಯೇ 60% ಕೇಸುಗಳು ದಾಖಲಾದರೆ ಭಾರತದಲ್ಲಿ ಮಾತ್ರ ಇದು ಆಗೋದೇ ಇಲ್ಲ. ಇಲ್ಲಿ ಕೇವಲ 2% ಕೇಸುಗಳು ಮಾತ್ರ ದಾಖಲಾಗ್ತವೆ. ಹೀಗಾಗಿನೇ ಇಲ್ಲಿ ಹೆಣ್ಣು ಮಕ್ಕಳು ಅತ್ಯಂತ ಹೆಚ್ಚು ಶೋಷಣೆಗೆ ಒಳಗಾಗಿ ಆತ್ಮಹತ್ಯೆಯನ್ನೇ ಮಾಡಿಕೊಳ್ತಾರೆ. 2015 NCERB ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತದಲ್ಲಿ 85% ಕೇಸುಗಳು ರಿಪೋರ್ಟ್ ಆಗೋದೇ ಇಲ್ಲ. ಹಾಗಾಗಿನೇ ಇಲ್ಲಿ ಪೊಲೀಸ್ ವ್ಯವಸ್ಥೆಯ ಮೇಲೆ ಮತ್ತು ಸರ್ಕಾರಗಳ ಮೇಲೆ ಜನರಿಗೆ ಹೆಚ್ಚಾಗಿ ವಿಶ್ವಾಸವೇ ಇಲ್ಲ. ಭಾರತದಲ್ಲಿ ಮಹಿಳೆಯರ ಮೇಲೆ 3 ವರ್ಗದ ಜನರಿಂದ ನಿರಂತರವಾಗಿ ಅತ್ಯಾಚಾರಗಳು ಆಗ್ತಲೇ ಇರ್ತವೆ. 1, ಕುಟುಂಬದವರಿಂದಲೇ. ನೀವಿದನ್ನು ನಂಬಲೇಬೇಕು. 2022 ಕ್ರೈಮ್ ಇನ್ ಇಂಡಿಯಾದ ಪ್ರಕಾರ 97% ರೇಪ್ ಕೇಸುಗಳು ಗೊತ್ತಿರೋರಿಂದಲೇ ಆಗಿದ್ದಾವೆ. ಅದರಲ್ಲೂ ಹೆಚ್ಚಾಗಿ 30 ವರ್ಷಕ್ಕಿಂತ ಕಡಿಮೆ ಇರುವ ಹೆಣ್ಣು ಮಕ್ಕಳ ಮೇಲೆ ಅತಿಯಾಗಿ ಅತ್ಯಾಚಾರಗಳು ಆಗ್ತಲೇ ಇದ್ದಾವೆ. 2, ಎಲ್ಲ ಅಪರಾಧಿಗಳು ಯುವಜನರು. ಬೆಂಗಳೂರು ರಿಪೋರ್ಟ್ನ ಪ್ರಕಾರ ಎಲ್ಲ ಅಪರಾಧಿಗಳು 21-30 ವರ್ಷದ ವಯಸ್ಸಿನವರು. ಇದಕ್ಕೆ ಮುಖ್ಯವಾದ ರೀಸನ್ ಏನು ಅಂದರೆ ಅಪರಾಧಿಗಳೆಲ್ಲರೂ ಕೂಡ ನಿರುದ್ಯೋಗಿಗಳು. ಇವರನ್ನು ಸಂದರ್ಶನಕ್ಕೆ ಒಳಪಡಿಸಿದಾಗ ಇವರು ಹೇಳಿರೋದೇನು ಅಂದರೆ, ನಾವು ಅತಿಯಾದ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಇದ್ದೋ, ಅದನ್ನು ಮೈಗೂಡಿಸಿಕೊಂಡಿದ್ದ ಪರಿಣಾಮದಿಂದ ಈ ರೀತಿ ನಡೆದುಕೊಂಡಿದ್ದೇವೆ ಅಂತ ಸ್ವತಃ ಅಪರಾಧಿಗಳೇ ಒಪ್ಪಿಕೊಂಡಿದ್ದಾರೆ. 3, ಕನಿಷ್ಠ ಮಟ್ಟದ ವಿದ್ಯಾಭ್ಯಾಸ. ಹೌದು, ಭಾರತದಲ್ಲಿರುವ ಬಹುಪಾಲು ಅತ್ಯಾಚಾರಿಗಳು ಪ್ರಾಥಮಿಕ ಶಿಕ್ಷಣವನ್ನೂ ಮೀರದವರು. ಶಿಕ್ಷಣದ ವ್ಯವಸ್ಥೆಯಲ್ಲಿ ಅಸಮಾನತೆ ಹೆಚ್ಚಾದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದಕ್ಕೆ ಇದೊಂದು ಸತ್ಯ ದರ್ಶನ. ಬಡತನದ ಕುಟುಂಬಗಳಲ್ಲಿ ಹುಟ್ಟುವ ಮಕ್ಕಳು ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅನೇಕ ದುಶ್ಚಟಕ್ಕೆ ಒಳಗಾಗಿ ನಿರುದ್ಯೋಗಿಗಳಾಗಿ ಬದಲಾದ ನಂತರ ಈ ಥರದ ಕೃತ್ಯಗಳಿಗೆ ಒಳಗಾಗಿ ಜೀವನ ಪೂರ್ತಿ ಜೈಲುವಾಸಕ್ಕೆ ತುತ್ತಾಗ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳ ಮೇಲೂ ಈ ರೀತಿ ಅಸಭ್ಯವಾಗಿ ನಡೆದುಕೊಳ್ತಾರೆ. 18-30 ವರ್ಷಕ್ಕೆ ಸೇರಿದ 66% ಯುವಕರು ಪ್ರತಿ ವರ್ಷ ಅಪರಾಧಗಳ ಪಟ್ಟಿಯಲ್ಲಿ ಸೇರ್ತಲೇ ಇದ್ದಾರೆ. ಹೀಗಂತ ಸ್ವತಃ ಸರ್ಕಾರದ ದಾಖಲೆಗಳೇ ಹೇಳ್ತವೆ. ಇದೇ ಅಂಕಿಅಂಶಗಳ ಪ್ರಕಾರ 2022 12 ವರ್ಷದ ಮಕ್ಕಳ ಮೇಲೆ ಸುಮಾರು 112 ಪ್ರಕರಣಗಳು ದಾಖಲಾದರೆ 1,000ಕ್ಕೂ ಹೆಚ್ಚು ಪ್ರಕರಣಗಳು 45 ವರ್ಷಕ್ಕೆ ಮೀರಿದ ಮಹಿಳೆಯರ ಮೇಲೆ ದಾಖಲಾಗಿದ್ದಾವೆ. ಇನ್ನು ನಮ್ಮೊಂದು ಸಂಸ್ಕಾರವಂತರ ದೇಶ, ಅತಿಥಿಗಳನ್ನು ಸತ್ಕಾರ ಮನೋಭಾವದಿಂದ ನೋಡುವ ದೇಶ ಎಂದು ಹೇಳಿಕೊಳ್ಳುವ ನಮ್ಮ ದೇಶದಲ್ಲಿ ವಿದೇಶಿ ಹೆಣ್ಣು ಮಕ್ಕಳನ್ನು ಕೆಟ್ಟ ಮನೋಭಾವದಿಂದ ನೋಡಲಾಗ್ತಿದೆ. ಇತ್ತೀಚೆಗೆ ನಡೆದ ಜಾರ್ಖಂಡ್ ಪ್ರಕರಣ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಪ್ರವಾಸಕ್ಕೆ ಬಂದಂತಹ ದಂಪತಿಗಳನ್ನು 7 ಮಂದಿ ಯುವಕರು ಥಳಿಸಿ ಅಲ್ಲಿದ್ದ ಮಹಿಳೆಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ. ಹಾಗೆಯೇ ಬೆಂಗಳೂರಿನ ಹೋಟೆಲೊಂದರಲ್ಲಿ ವಿದೇಶಿ ಮಹಿಳೆಯನ್ನು ಕೊಲೆ ಮಾಡಿ ದರೋಡೆಯನ್ನು ಮಾಡಲಾಗಿತ್ತು. ಹೀಗೆ ಪ್ರತಿ ವರ್ಷ 200 ವಿದೇಶಿ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರಗಳು ನಡೀತಲೇ ಇದ್ದಾವೆ. ಇದರಿಂದಾಗಿ ಭಾರತವು ಕಳೆದ 10 ವರ್ಷಗಳಲ್ಲಿ ಹೊರದೇಶಗಳ ಮುಂದೆ
ತಲೆ ತಗ್ಗಿಸುವಂತಾಗಿ ಬದಲಾಗಿ ಬಿಟ್ಟಿದೆ. ಇಂತಹ ದರಿದ್ರ ವರ್ತನೆಗೆ ಪ್ರಮುಖ ಎರಡು ಮುಖ್ಯ ಕಾರಣ ಅಂದರೆ ಒಂದು ಪುರುಷ ಪ್ರಧಾನ ವ್ಯವಸ್ಥೆ, ಇನ್ನೊಂದು ಸರ್ಕಾರದ ನಿರ್ಲಕ್ಷ್ಯ. ಮಹಿಳೆಯರನ್ನು ಎರಡನೇ ದರ್ಜೆಯ ವ್ಯಕ್ತಿಯಾಗಿ ನೋಡಲಾಗ್ತಾ ಇದೆ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಕಡಿಮೆ ಪ್ರಾಧಾನ್ಯತೆ ಕೊಟ್ಟು ಪುರುಷರ ಅಧೀನಳಂತೆ ಬದುಕು ನಡೆಸಬೇಕಿದೆ. ಈಗಲೂ ಮುಕ್ಕಾಲು ಭಾಗದಷ್ಟು ಭಾರತದ ಜನರು ಮಹಿಳೆಯರಂದರೆ ಮನೆ ಕೆಲಸಕ್ಕೆ, ಮಕ್ಕಳನ್ನು ಹಡೆಯಲು ಮತ್ತು ನೋಡಿಕೊಳ್ಳೋಕ್ಕೆ ಮಾತ್ರ ಸೀಮಿತ ಅಂತ ಭಾವಿಸ್ತಾರೆ. ಈ ದೇಶದಲ್ಲಿ ಮಹಿಳೆಯರನ್ನು ಮಾತೃದೇವೋಭವ ಅಂತ ಕರೆದರೂ ಕೂಡ ಅದು ಮಾತಿಗೆ ಮಾತ್ರ ಸೀಮಿತ ಆಗಿದೆ. ಸಾವಿರಾರು ವರ್ಷಗಳಿಂದಲೂ ಇಲ್ಲಿನ ವೈದಿಕ ಶಾಹಿಗಳು ಮತ್ತು ಸಂಪ್ರದಾಯವಾದಿಗಳು ಮಹಿಳೆಯರನ್ನು ಒಂದು ಭೋಗದ ವಸ್ತುವಿನಂತೆ ತುಳಿತಲೇ ಬಂದಿದ್ದಾರೆ. ಹೀಗಾಗಿಯೇ ಇಲ್ಲಿ ದೇವದಾಸಿ ಪದ್ಧತಿಗಳು ಮತ್ತು ಸತಿ ಪದ್ಧತಿಗಳಂತಹ ಅನೇಕ ಅನಿಷ್ಟ ಪದ್ಧತಿಗಳು ಜಾರಿಯಲ್ಲಿದ್ವು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷಗಳಾಗ್ತಾ ಇದ್ದರೂ ಇಲ್ಲಿನ ಮಹಿಳೆಯರ ಮೇಲೆ ದಿನದಿಂದ ದಿನಕ್ಕೆ ಪುರುಷರಿಂದ ಶೋಷಣೆಗಳು ಆಗ್ತಲೇ ಇದ್ದಾವೆ. ಇನ್ನು ಸರ್ಕಾರದ ನಿರ್ಲಕ್ಷ್ಯವನ್ನು ನೋಡೋದಾದರೆ ಇಲ್ಲಿ ಆಯ್ಕೆ ಆಗುವ ಪ್ರತಿಯೊಬ್ಬ ವ್ಯಕ್ತಿಯು ಕ್ರಿಮಿನಲ್ ಕೇಸುಗಳನ್ನು ಮಾಡಿರೋನೇ ಆಗಿರ್ತಾನೆ. ಕೇಂದ್ರಕ್ಕೆ ಆಯ್ಕೆ ಆಗುವ MPಗಳು ಮತ್ತು ರಾಜ್ಯಕ್ಕೆ ಆಯ್ಕೆಯಾಗುವ MLAಗಳು MLCಗಳು ಇವರ ಪೈಕಿ 92% ಜನಪ್ರತಿನಿಧಿಗಳೇ ಕ್ರಿಮಿನಲ್ 100 ಮಾಡಿರ್ತಾರೆ. ಅಂದರೆ 100 ಜನರನ್ನು ನಾವು ವೋಟ್ ಹಾಕಿ ಕಳಿಸಿದರೆ, ಅಂದರೆ 100 ಜನರನ್ನು ನಾವು ಆರಿಸಿ ಕಳಿಸಿದರೆ ಅದರಲ್ಲಿ 92 ಜನ ಒಂದು ಲೂಟಿ ಮಾಡಿರೋರಾಗಿರ್ತಾರೆ, ಇಲ್ಲ ಇನ್ನಾವುದೇ ಗಂಭೀರ ತಪ್ಪುಗಳನ್ನು ಎಸಗಿರ್ತಾರೆ. ಈಗ ನೀವೇ ಯೋಚನೆ ಮಾಡಿ ನಮ್ಮ ಸಮಾಜದ ಪರಿಸ್ಥಿತಿ ಏನಾಗಬಹುದು ಅಂತ. ನಿಮಗೆ ಗೊತ್ತಿರಬಹುದು, ದೇಶಕ್ಕೆ ಚಿನ್ನದ ಪದಕಗಳನ್ನು ತಂದುಕೊಟ್ಟ ಕುಸ್ತಿಪಟು ಹೆಣ್ಣು ಮಕ್ಕಳ ಮೇಲೆಯೇ ಒಬ್ಬ MP ಲೈಂಗಿಕ ಕಿರುಕುಳ ನೀಡಿದ್ದ. ಆ ಹೆಣ್ಣು ಮಕ್ಕಳು ತಿಂಗಳುಗಟ್ಟಲೆ ನ್ಯಾಯ ಕೇಳಿ ದೆಹಲಿಯಲ್ಲಿ ಸತ್ಯಾಗ್ರಹ ಮಾಡಿದ್ರೂ ಕೂಡ ಕೊನೆಗೆ ನ್ಯಾಯ ಸಿಗಲೇ ಇಲ್ಲ. ಕನಿಷ್ಠ ಪಕ್ಷ BJPಯಿಂದಲೂ ಈತನನ್ನ ಉಚ್ಚಾಟನೆಯನ್ನೂ ಮಾಡಲಿಲ್ಲ. ಕಾವಿ ತೊಟ್ಟು ಸಮಾಜದ ಉನ್ನತಿಗೆ ಕೆಲಸ ಮಾಡ್ತಿದ್ದಾರೆ ಅಂತ ಭಾವಿಸಿಕೊಂಡಿದ್ದ ಕರ್ನಾಟಕದ ಮುರುಘಶ್ರೀ ಎಂಬಾತನೇ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಿದ್ದ. ಈ ಸುದ್ದಿ ಇಡೀ ಕರ್ನಾಟಕವನ್ನೇ ನಡುಗಿಸಿತ್ತು. ಸರ್ಕಾರಗಳ ಉದಾಸೀನ ಎಷ್ಟಿದೆ ಅಂತ ಗೊತ್ತಾಗಬೇಕಾದ್ರೆ ನಾವು ಮಣಿಪುರದ ಘಟನೆಯನ್ನ ನೆನಪು ಮಾಡಿಕೊಳ್ಳೇಬೇಕು. ಎರಡು ಸಮುದಾಯದ ನಡುವೆ ನಡೆದ ಘರ್ಷಣೆಗೆ ಒಬ್ಬ ಮಹಿಳೆ ಚಿತ್ರಹಿಂಸೆಯನ್ನೇ ಅನುಭವಿಸಿದ್ದಾಳೆ. ಅಲ್ಲಿನ ಜನರು ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿ ಮೆರವಣಿಗೆಯನ್ನೇ ಮಾಡಿದ್ರು. ಇದರಿಂದ ಇಡೀ ವಿಶ್ವದ ಮುಂದೆ ಭಾರತ ತಲೆ ತಗ್ಗಿಸುವಂತಾಗಿತ್ತು. ಮಣಿಪುರ ದಗದಗನೆ ಉರಿತಾ ಇದ್ದರೂ ಕೂಡ ನಮ್ಮ ಪ್ರಧಾನಿಗಳು ಮಾತ್ರ ಅಲ್ಲಿಗೆ ಭೇಟಿ ಕೊಡದೆ ಇರೋದು ಒಂದು ದೊಡ್ಡ ಚರ್ಚೆಗೆ ಇವತ್ತಿಗೂ ಕಾರಣವಾಗಿದೆ. ಹೀಗೆ ಇನ್ನು ಹಲವಾರು ಪ್ರಕರಣಗಳು ಬೆಳಕಿಗೆ ಬರೋದೇ ಇಲ್ಲ. ಎಲ್ಲವೂ ಅಧಿಕಾರದ ಸುಪರ್ದಿಯಲ್ಲಿ, ಮಹಿಳಾ ವಿರೋಧಿ ವ್ಯವಸ್ಥೆಯಲ್ಲಿ ನಾಶವಾಗೋಗ್ತವೆ. ಇನ್ನು ಮುಂದೆಯಾದರೂ ನಮ್ಮ ಜನತೆ ಮಹಿಳೆಯರನ್ನು ಗೌರವಿಸೋದು, ಪುರುಷರಷ್ಟೇ ಸಮಾನರು ಅನ್ನುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋದು ಅತಿ ಮುಖ್ಯವಾಗಿದೆ. ನಮ್ಮನ್ನಾಳುವ ಸರ್ಕಾರಗಳನ್ನು ಆಯ್ಕೆ ಮಾಡುವಾಗ ಭ್ರಮೆಗೆ ಒಳಗಾಗದೆ ಜನಪರ ಕೆಲಸಗಳನ್ನು ಮಾಡುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ಇದಿಷ್ಟು ಇವತ್ತಿನ ವಿಷಯ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.